ನೋಡಿ, ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನು ಈ ಸಂದರ್ಭದಲ್ಲಿ ಹೆಚ್ಚಿಸಲೇಬೇಕು. ಈಗ ಅದು ಆಗ್ತಾ ಇದೆ. ಯಾಕಂತಂದರೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಆಗಿರ್ಬೋದು ಅಥವಾ ಶಿವಾಜಿನಗರ ಆಗಿರ್ಬೋದು, ಚಾಮರಾಜಪೇಟೆ ಕೆಲವೊಂದಿಷ್ಟು ಭಾಗಗಳು, ಅಂದರೆ ಇದನ್ನು ಯಾವ ರೀತಿಯಾಗಿ ನೋಡಬೇಕಾಗಾದರೆ ಮೊದಲಿದ್ದಂಥ ಕಾವು ಅದಿಲ್ಲ. ಈಗ ಹಂತ ಹಂತವಾಗಿ ಈಗ ವಿದ್ಯಾರ್ಥಿನಿಯರು ಕೂಡ ನಮಗೆ ಶಿಕ್ಷಣವೇ ಮುಖ್ಯ ಅಲ್ಲೂ, ಅಲ್ಪ ಸ್ವಲ್ಪ ಎಲ್ಲಾದರೂ ಮನೇಲಿರ್ಬೋದು ಕೆಲವೊಬ್ಬರು. ಯಾಕಂದರೆ ನಾವು ಎಕ್ಸಾಮಲ್ಲಿ ನೋಡಿದ್ವಿ, ಲಾಸ್ಟ್ ಎಕ್ಸಾಮಲ್ಲಿ ನಾವು ನೋಡಿದ್ವಿ, ಎಕ್ಸಾಮನ್ನು ಬಹಿಷ್ಕರಿಸಿ ಮನೆಗೆ ಹೋಗಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲೇ. ಬಸವರಾಜ್, ಇವತ್ತು ಬಂದಂಥ ತೀರ್ಪಿದೆಯಲ್ವಾ, ಈಗ ವಿಭಿನ್ನವಾದಂಥ ತೀರ್ಪು, ಅಂದರೆ ಸ್ಪಷ್ಟೀಕರಣ ಇಲ್ಲ, ಜೊತೆಗೆ ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯ ಇದನ್ನು ನೋಡ್ತಾ ಇದೆ ಇವತ್ತಿನ ತೀರ್ಪನ್ನು ಅಂತ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವ್ಯಾವ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ? ಪ್ರಭು, ಏನು ಈ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಹಿಜಾಬ್ ವಿವಾದ ಇದೀಗ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಕೆಲವೊಂದಿಷ್ಟು ಕಡೆ ಕೂಡ ಗಲಭೆಗಳು ಉಂಟಾಗಿತ್ತು ಮತ್ತು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಮೆಟ್ಲೇರಿತ್ತು ಈ ವಿವಾದಕ್ಕೆ ಸಂಬಂಧಪಟ್ಟಂಥ. ಹೈಕೋರ್ಟ್ನಲ್ಲಿ 3-ಸದಸ್ಯ ಪೀಠವು ಕೂಡ ಅಂದರೆ ಸರ್ಕಾರ ಏನು ನಿರ್ಧಾರ ತಗೊಂಡಿತ್ತು ಅದನ್ನು ಎತ್ತಿ ಹಿಡಿದು ಕೂಡ ತೀರ್ಪನ್ನು ಕೊಟ್ಟಿತ್ತು. ತದನಂತರವಾಗಿ ಅಂದರೆ ಸುಪ್ರೀಂ ಕೋರ್ಟ್ಗೆ ಕೂಡ ಮೊರೆ ಹೋಗಿದ್ರು. ಮೊರೆ ಹೋದಗೆ ಇವತ್ತು ವಿಚಾರಣೆಯಲ್ಲಿ ಸಂದರ್ಭದಲ್ಲಿ ಇವತ್ತು ಜಿ ಸಿಜಿಗೆ ಕೂಡ ವರ್ಗಾವಣೆ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅಂದರೆ ವಾದ ವಿವಾದಗಳು ನಡೆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಯಾವುದೇ ಕಾರಣಕ್ಕೂ ಶಿಕ್ಷಣ ಮುಖ್ಯ, ಆದರೆ ವಸ್ತ್ರಗಳಲ್ಲ ಅನ್ನೋದ್ರಿಂದಾಗಿ ನ್ಯಾಯಮೂರ್ತಿ ದುಲಿಯಾ ಅವರು ವಾದ ಮಾಡಿದಂಥ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಈ ದ್ವಿಸದಸ್ಯ ಪೀಠದಲ್ಲಿ ಒಂದು ರೀತಿಯಾಗಿ ವಿಚಾರಣೆ ಕೂಡ ಆಯಿತು. ದ್ವಿಸದಸ್ಯ ಪೀಠದಲ್ಲಿ ಕೂಡ ಒಬ್ಬರು ಹೈಕೋರ್ಟ್ನ ತೀರ್ಪನ್ನು ಎತ್ತಿಡಿದ್ರೆ ಇನ್ನೊಬ್ಬರು ಹೈಕೋರ್ಟ್ ತೀರ್ಪನ್ನು ವಿರೋಧಿಸಿದರು. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದರು. ಅಂದರೆ ಬೆಂಗಳೂರಿನಲ್ಲಿ ಪೊಲೀಸರು ನಿನ್ನೆಯಿಂದ ಕೂಡ ಒಂದು ನಿಟ್ಟಿನಾಗಿ ಕಟ್ಟೆಚ್ಚರ ಕ್ರಮವನ್ನು ತೆಗೆದುಕೊಂಡಿದ್ದರು. ಅಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ವಿವಾದಗಳು ಆದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಕಾರ್ಯಕರ್ತರ ವಿವಾದಗಳೇನು ಸೃಷ್ಟಿಯಾಗಿತ್ತು ಆ ಎಲ್ಲ ಎಲ್ಲಿ ಏರಿಯಾಗಳಿದ್ದಾವೆ ಅದರ ಮೇಲೆ ಕಟ್ಟೆಚ್ಚರ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಜೆ ಸಿ ನಗರ ಆಗಿರ್ಬೋದು, JG ನಗರ ಆಗಿರ್ಬೋದು, ಶಿವಾಜಿನಗರ ಆಗಿರ್ಬೋದು, DJ ಹಳ್ಳಿ ಆಗಿರ್ಬೋದು, KG ಹಳ್ಳಿ ಆಗಿರ್ಬೋದು, ಈ ಎಲ್ಲ ಏರಿಯಾಗಳಲ್ಲೂ ಈಗಾಗಲೇ ಕೂಡ ಪೊಲೀಸನ್ನು ಬಿಗಿ ಬಂದೋಬಸ್ತ್ ಆಗಿ ಕಟ್ಟೆಚ್ಚರ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಏನಿದೆ ಇದು ಪೀಠದಿಂದ ದ್ವಿಸದಸ್ಯ ಪೀಠದಿಂದ ತೀರ್ಪು ಬಂದಿದೆ, ಈ ಈಗಾಗಲೇ ಕೂಡ ಜನರು ಅಂದರೆ ಅದು ಯಾವುದೂ ಕೂಡ ನಿರ್ಧಾರವಾಗಿಲ್ಲ. ಒಬ್ಬರು ಹೈಕೋರ್ಟನ್ನು ಎತ್ತಿಡಿದ್ರೆ ಇನ್ನೊಬ್ಬರು ಇದು ವಿರೋಧಿಸಿದ್ರನ್ನೋದ್ರಿಂದಾಗಿ ಯಾವುದು ಕೂಡ ಇದು ಅಷ್ಟೊಂದು ಪ್ರಬಲ ಬೀರಲ್ಲ. ಹೀಗಾಗಿ CJ ಗೆ ಹೋದ ಹಿನ್ನೆಲೆಯಲ್ಲಿ ಸುಮಾರು 3-5 ಅಥವಾ 7 ಈ ತಂಡವನ್ನು ರಚನೆ ಮಾಡಿ ಮುಂದಿನ ವಿಚಾರಣೆ ಕೂಡ ನಡೆಯಲಿದೆ ಪ್ರಭು. ಅಂದರೆ ಬಸವರಾಜ್, ಪ್ರಮುಖವಾಗಿ ನಾವು ಈ ಹಿಂದೆ ತೀರ್ಪು ಬಂದಂತಹ ಸಂದರ್ಭದಲ್ಲಿ ನೋಡಿದ್ವಿ ಕೆಲವೊಂದು ಅಹಿತಕರ ಘಟನೆಗಳು ಕೂಡ ಕಾರಣ ಆಗಿದ್ವು, ಬಟ್ ಈಗ ಅದರಲ್ಲೂ ಕೆಲವು ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳನ್ನ ಇಲ್ಲಿ ಫೋಕಸ್ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಹಾಗಾದರೆ? ಪ್ರಭು, ಈ ಹಿಂದೆ ಕೂಡ ನಾವು ನೋಡಿದ ಹಾಗೆ ಕೆಲವೊಂದಿಷ್ಟು ಘಟನೆಗಳು ನಡೆದಿದ್ವು. ಅಂದರೆ ಹಿಜಾಬ್ನ ವಿವಾದ ಆದಂಥ ಸಂದರ್ಭದಲ್ಲಿ SSLC ಎಕ್ಸಾಮ್ ಆಗಿರ್ಬೋದು, PVC ಎಕ್ಸಾಮ್ ಆಗಿರ್ಬೋದು, ಕೆಲವೊಂದಿಷ್ಟು CET ಎಕ್ಸಾಮ್ಗಳಾಗಿರ್ಬೋದು, ಈ ಎಕ್ಸಾಮ್ಗಳಿಗೆ ಹಿಜಾಬನ್ನು ತರಿಸ್ಕೊಂಡು ಬಂದಂಥ ವಿದ್ಯಾರ್ಥಿಗಳು ನಾವು ಹಿಜಾಬನ್ನು ಕಳೆದು ಪ್ರವೇಶ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆವಾಗ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಎಕ್ಸಾಮಲ್ಲಿ ಅಟೆಂಡ್ ಕೂಡ ಆಗಲ್ಲ. ಆ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ವಿವಾದಗಳು ಸೃಷ್ಟಿಯಾಗಿದ್ದು ರಾಜ್ಯದಲ್ಲಿ ಮತ್ತು ಅದಲ್ಲದೆ ರಾಜ್ಯದಲ್ಲಿ ಕೂಡ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿದ್ದು ಈ ಹಿಂದೆ ಕೂಡ ಅಂದರೆ ಮುಸ್ಲಿಂ ಮತ್ತು ಹಿಂದೂ ಒಂದು ಜನಾಂಗದವರು ಏನೊಂದು ಒಂದು ವಿವಾದಗಳನ್ನು ಸೃಷ್ಟಿಯಾಗಿತ್ತು. ಪ್ರಮುಖವಾಗಿ DJ ಹಳ್ಳಿ ಆಗಿರ್ಬೋದು, KG ಹಳ್ಳಿ ಆಗಿರ್ಬೋದು, ಶಿವಾಜಿನಗರ, JC ನಗರ ಮತ್ತು ಈ ಭಾಗಗಳಲ್ಲಿ ಅಂದರೆ ಮುಸ್ಲಿಂ ಇರುವಂತಹ ಭಾಗಗಳಲ್ಲಿ ಕೆಲವೊಂದಿಷ್ಟು ಕಟ್ಟೆಚ್ಚರ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಕೂಡ ಈದ್ಗಾ ಮೈದಾನ ವಿವಾದ ಏನಿದೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಈಗಾಗಲೇ ಪೊಲೀಸ್ ನಿಯೋಜನೆ ಮಾಡಿ ಅಂದರೆ ಪ್ರಮುಖವಾಗಿ ಅಲ್ಲಿನೂ ಕೂಡ ಮುಸ್ಲಿಂ ಜನಾಂಗದವರು ಜಾಸ್ತಿ ಇರುವಂಥದ್ದು ಮತ್ತು ಹಿಂದೂ ಜನಾಂಗದವರು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ರೀತಿಯಾಗಿ ಕಟ್ಟೆಚ್ಚರ ಕ್ರಮವನ್ನು ಕೂಡ ಈಗಾಗಲೇ ಪೊಲೀಸರು ತೆಗೆದುಕೊಂಡರೆ. ಆದರೆ ಇದೀಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿರೋದ್ರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯೋದ್ರ ಬಗ್ಗೆ ಪೊಲೀಸರು ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಪ್ರಭು. ಅಂದರೆ ಬಸವರಾಜ್, ಈಗ ಈ ಸಮುದಾಯವನ್ನು ನೋಡೋದಾದರೆ ಮುಸ್ಲಿಂ ಸಮುದಾಯ ಇವತ್ತಿನ ತೀರ್ಪನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ, ಅದರ ಬಗ್ಗೆ ಏನಾದರೂ ಸಾರ್ವಜನಿಕವಾಗಿ ಏನಾದರೂ ಚರ್ಚೆ ಆಗ್ತಿದೆಯಾ ತಾವು ಅಲ್ಲಿ ಏನಾದರೂ ಅಬ್ಸರ್ವ್ ಮಾಡಿದಂಗೆ?
ಪ್ರಭು ಏನಂದ್ರೆ ನಿನ್ನೆಯಿಂದನೂ ಕೂಡ ಒಂದು ರೀತಿಯಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಹೈಕೋರ್ಟ್ ತೀರ್ಪು ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಮುಸ್ಲಿಂ ಸಮುದಾಯದವರು ಕೂಡ ಒಂದು ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂತು, ಅದಕ್ಕೆ ಅಂದ್ರೆ ಒಂದು ರೀತಿಯಾಗಿ ಮುಸ್ಲಿಂ ಸಮುದಾಯದವರು ಕೂಡ ಒಂದು ಸ್ವಾಗತವನ್ನು ಕೊಡ್ತಾರೆ. ಅಂದ್ರೆ ಪ್ರಮುಖವಾಗಿ ಈ ತೀರ್ಪು ಏನಿದೆ, ತೀರ್ಪು ಅಂದ್ರೆ ಮುಸ್ಲಿಂ ಸಮುದಾಯದವರಿಗೂ ಕೂಡ ಹಿನ್ನಡೆ ಆಗಿಲ್ಲ ಮತ್ತು ಹಿಂದೂ ಸಮುದಾಯದವರಿಗೂ ಕೂಡ ಹಿನ್ನಡೆ ಆಗಿಲ್ಲ. ಅಂದ್ರೆ ಈಗಾಗಲೇ ಕೂಡ ಸಿಜಿಐಗೆ ಕಳಿಸಿರೋದ್ರಿಂದಾಗಿ, ಅಂದ್ರೆ ವರ್ಗಾವಣೆ ಮಾಡಿರೋದ್ರಿಂದಾಗಿ ಅಲ್ಲಿ ವಿಚಾರಣೆ ಆಗುವಂತಹ ಸಂದರ್ಭ ಎಲ್ಲ ಇದೆ. ಅಂದ್ರೆ ಒಂದು ತಂಡವನ್ನ ರಚನೆ ಮಾಡಿ ರಚನೆಯಲ್ಲಿ ಎಲ್ಲರ ಆಕ್ಷೇಪಣೆಯನ್ನು ಕೂಡ ವಿಚಾರಣೆ ಮಾಡಿ ತದನಂತರವಾಗಿ ತೀರ್ಪು ಬರೋದ್ರಿಂದಾಗಿ, ಅಂದ್ರೆ ಒಂದು ನಿಟ್ಟಿನಲ್ಲಿ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದಾರಾಗಿರ್ಬೋದು ಹಿಂದೂ ಸಮುದಾಯದಾರಾಗಿರ್ಬೋದು, ಅಂದ್ರೆ ಈ ತೀರ್ಪು ಒಂದು ರೀತಿಯಾಗಿ ಆ ಕಡೆನಲ್ಲ ಈ ಕಡೆನಲ್ಲ ಒಂದು ರೀತಿಯಾಗಿ ಸ್ವಾಗತಕರ ಆಗಿರುವಂತಹದ್ದು. ಅದಲ್ಲದೆ ಪ್ರಮುಖವಾಗಿ ಅಂದ್ರೆ ಈ ಹಿಂದೆ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಆ ತೀರ್ಪನ್ನ ಯಥಾಸ್ಥಿತಿಯಾಗಿ ಕಾಪಾಡಿಕೊಳ್ಳುವಂತ ಎಲ್ಲ ನಿಟ್ಟಿನಲ್ಲಿ ಇವತ್ತು ಸಮುದಾಯದವರು ಕೂಡ ಕಾಪಾಡಿಕೊಳ್ತಾ ಇರುವಂತಹದ್ದು. ಪ್ರಭು ಬಸವರಾಜ್, ಇನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಿದೆ ಅಂತೆ. ಡಿಜೆಜೆಪಿ ಅವರು ಏನೆಲ್ಲ ಸೂಚನೆಗಳನ್ನ ಎಸ್ ಪಿ ಅವರಿಗೆ ಕೊಟ್ಟಿದ್ದಾರೆ, ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋಕೆ? ಪ್ರಭು, ಈಗಾಗಲೇ ಕೂಡ ರಾಜ್ಯ ಮತ್ತು ರಾಜ್ಯದಲ್ಲಿ ಕೆಲವೊಂದಿಷ್ಟು ಭಾಗಗಳು, ಅಂದ್ರೆ ಈ ಹಿಂದೆ ಗಲಭೆಗಳೇನು ಸೃಷ್ಟಿಯಾಗಿದ್ದು ಮಂಗಳೂರು ಆಗಿರ್ಬೋದು ಈ ಇಂಥ ಏರಿಯಾಗಳಲ್ಲಿದೆ, ಆ ಏರಿಯಾಗಳಲ್ಲಿ ಕೂಡ ಕೆಲವೊಂದಿಷ್ಟು ಸೂಕ್ಷ್ಮ ಏರಿಯಾಗಳಂತೇಳಿ ಗುರುತಿಸಿ ಅಲ್ಲಿ ಹೆಚ್ಚಿನ ನಿಯೋಜನೆಯನ್ನು ಕೂಡ ಮಾಡಿರುವಂತಹದ್ದು. ಅದಲ್ಲದೆ ಏನು ಶಿವಮೊಗ್ಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಏನು ಕರಾವಳಿ ಭಾಗ ಏನಿದೆ ಕರಾವಳಿ ಭಾಗ ಕಡೆ ಸ್ವಲ್ಪ ಕಟ್ಟೆಚ್ಚರ ಕ್ರಮಗಳನ್ನು ತೆಗೆದುಕೊಂಡಿರುವಂಥ, ಅಂದ್ರೆ ಈ ಹಿಂದೆ ಕೂಡ ಅಲ್ಲಿ ಒಂದು ರೀತಿಯಾಗಿ ಗಲಭೆಯನ್ನು ಉಂಟಾಗ್ತಿತ್ತು ಮತ್ತು ಅವಾಗವಾಗ ಗಲಭೆಗೆ ಸೃಷ್ಟಿಯಾಗುವಂತಹ ಪ್ರಕರಣ ಕೂಡ ಅಲ್ಲಿ ದಾಖಲಾಗ್ತದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಈಗಾಗಲೇ ಡಿಜೆ ಅವರು ಕೂಡ ಒಂದು ಆರ್ಡರ್ ಅನ್ನು ಮಾಡಿರುವಂತದ್ದು ಮತ್ತು ಎಸ್ ಪಿಗಳಿಗೆ ಕೂಡ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಗಲಭೆಗಳು ಸೃಷ್ಟಿ ಆಗಬಾರದು ಮತ್ತು ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ದೃಷ್ಟಿಯಿಂದಾಗಿ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಯಾವೆಲ್ಲ ಏರಿಯಾಗಳು ಸೂಕ್ಷ್ಮ ಏರಿಯಾಗಳಂತಿದ್ದಾವೆ ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ ಮತ್ತು ಪೊಲೀಸರ ನಿಯೋಜನೆ ಮಾಡಿ ಕೆಎಸ್ಆರ್ಪಿ ತುಕಡಿ ಆಗಿರ್ಬೋದು ಮತ್ತು ಸಿಆರ್ಐ ತುಕಡಿ ಆಗಿರ್ಬೋದು ಇವನ್ನೆಲ್ಲ ನಿಯೋಜನೆಯನ್ನು ಮಾಡಿ ಅಲ್ಲಿ ಒಂದಿಟ್ಟಿನಾಗಿ ಒಂದು ಬಿಗಿ ಬಂದೋಬಸ್ತ್ ಅನ್ನ ಮಾಡಿ, ಅದಲ್ಲದೆ ಪ್ರಮುಖವಾಗಿ ಇವತ್ತು ಬೆಳಗಿನ ಜಾವ ಏನು ಈಗಾಗಲೇ ಪ್ರತಾಪ್ ರೆಡ್ಡಿ ಅವರು ಅಂದ್ರೆ ಬೆಂಗಳೂರು ಕಮಿಷನರ್ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರು ಕೂಡ ಒಂದು ಬಿಗಿ ಬಂದೋಬಸ್ತ್ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಯಾವೆಲ್ಲ ರೀತಿಯಾಗಿ ಬಿಗಿ ಬಂದೋಬಸ್ತ್ ಇದೆ, ಅಂದ್ರೆ ಈಗಾಗಲೇ ಕೂಡ ನಿನ್ನೆ ದಿವಸ ಸಭೆಯನ್ನ ಮಾಡಿ ಸಭೆಯಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಾಗಿರ್ಬೋದು ಮತ್ತು ಡಿಸಿಪಿಗಳಿಗಾಗಿರ್ಬೋದು ಪಿಎಸ್ಐಗಳಿಗಾಗಿರ್ಬೋದು ಇವೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಎಲ್ಲರೂ ಕೂಡ ಬೀಟಲ್ಲಿರಬೇಕು ಮತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಎಲ್ಲೂ ಮತ್ತು ಗಲಭೆಯನ್ನು ಸೃಷ್ಟಿ ಆಗುವಂತಹದ್ದು ಕೂಡ ಕ್ರಿಯೇಟ್ ಆಗಬಾರದು ಅನ್ನುವಂಥ ದೃಷ್ಟಿಯಿಂದಾಗಿ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಅದಲ್ಲೇ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಂದ್ರೆ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಿಗೆ 28 ಕೆಎಸ್ಆರ್ಪಿ ತುಕಡಿಗಳು ಮತ್ತು ಸಿಆರ್ಐಗಳನ್ನು ಹಾಕಿ ಈಗಾಗಲೇ ಒಂದು ಬಿಗಿ ಬಂದೋಬಸ್ತ್ ಅನ್ನು ಮಾಡಿ ಕಟ್ಟೆಚ್ಚರ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬೆಂಗಳೂರಿನ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಸಾರ್ವಜನಿಕವಾಗಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಏನಾಗ್ಬೋದು ತೀರ್ಪು ಅಂತ, ಬಟ್ ಸ್ಪಷ್ಟತೆ ಇಲ್ಲ. ಆದರೆ ಹೈಕೋರ್ಟ್ ತೀರ್ಪಿತ್ತಲ್ವಾ, ಯಥಾಸ್ಥಿತಿ ಅದನ್ನು ಕಾಯ್ದುಕೊಂಡು ಹೋಗಲೇಬೇಕು ಎಲ್ಲರೂ ಕೂಡ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹುಬ್ಬಳ್ಳಿ ಈಗ ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಪೊಲೀಸರನ್ನು ಇವತ್ತು ನಿಯೋಜನೆ ಮಾಡಲಿ. ಚನ್ನಮ್ಮ ಸರ್ಕಲ್ಲು, ಈದ್ಗಾ ಮೈದಾನ ಸೇರಿದಂತೆ ಹಲವೆಡೆ ಪೊಲೀಸರ ಸರ್ಪಗಾವಲಿದೆ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚಿನ ಪೊಲೀಸರು ಕೆಎಸ್ಆರ್ಪಿ ತುಕಡಿಗಳು ಈಗಾಗಲೇ ಬೀಡು ಬಿಟ್ಟಿದ್ದಾವೆ. ಎಲ್ಲೆಲ್ಲಿ ಗಲಾಟೆಗಳಾಗಿತ್ತು, ಹಿಜಾಬ್ ಗಲಾಟೆಗಳು ಎಲ್ಲೆಲ್ಲಾಗಿತ್ತು, ಪ್ರತಿಭಟನೆಗಳು ಎಲ್ಲೆಲ್ಲಾಗಿತ್ತು, ವಿದ್ಯಾರ್ಥಿನಿಯರು ಕೆಲವೊಂದು ಕಡೆ ಬೀದಿಗಿಳಿದು ಧಿಕ್ಕಾರಿಗಳನ್ನು ಕೂಡ ಕೂಗಿದ್ರು. ಅವತ್ತು ಹೈಕೋರ್ಟ್ನ ಆದೇಶ ಬಂದಾಗಲೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಆಯಿತು. ಹಾಗಾಗಬಾರ್ದು ಮತ್ತೆ ಅಂಥೇಳಿ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಗಿ ಬಂದೋಬಸ್ತ್ ತುಮಕೂರಿನಲ್ಲೂ ಕೂಡ ಶಿರಾ ಇದೆ ಅಲ್ವಾ, ಅಲ್ಲಿ ಹದ್ದಿನ ಕಣ್ಣು ಇಡಲಾಗಿದೆ. ಅಲ್ಲೂ ಕೂಡ ಪ್ರತಿಭಟನೆ ನಡೆದಿತ್ತು. ಶಿರಾದ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮೇನ್ ಜಂಕ್ಷನ್ನು, ಮಧುಗಿರಿ ರೋಡು, ಆಮೇಲೆ ದುರ್ಗಾ ರೋಡು, ಬಿ ಸಿ ಸರ್ಕಲ್ಲು, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು, ಡಿಗ್ರಿ ಕಾಲೇಜ್ ಸೇರಿದಂತೆ ಹಲವು ಕಡೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 134 ಪೊಲೀಸರು ನೋಡಿ, ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ ಅಲ್ಲ. ಆ ಕಾವು ಇರದೇ ಇರಬಹುದು, ಆದರೆ ಜನರಿಗೆ ಅರಿವಿದೆ, ಹಿಜಾಬ್ ವಿಚಾರ ಇದೆಯಲ್ವಾ, ಇದು ಒಂದು ಸಮುದಾಯ ಮುಸ್ಲಿಂ ಸಮುದಾಯಕ್ಕೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಯಾಕಂತಂದರೆ ತಲೆತಲಾಂತರಗಳಿಂದಲೂ ಕೂಡ ಹಿಜಾಬ್ ಹಾಕೊಂಡು ಬಂದಂಥವ್ರನ್ನ ಇವರು ಪ್ರಶ್ನೆ ಮಾಡಿದ್ದರು. ಆಮೇಲೆ ನಾವು ನೋಡಿದ್ವಿ ಕೇಸರಿ ಶಾಲ್ ಗಲಾಟೆ ಹೆಂಗೆ ಶುರುವಾಯಿತು ಅಂತ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಗಳು ನಡೆದಿದ್ವು. ಆಮೇಲೆ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ವಿರೋಧಗಳು ಬಂದವು.
ಪರೀಕ್ಷೆ ಸಂದರ್ಭದಲ್ಲಿ ಅಲ್ಲಿ ಕೆಲವೊಬ್ಬರು ಪರೀಕ್ಷೆಯನ್ನು ಬಹಿಷ್ಕರಿಸಿ ವಾಪಸ್ ತಮ್ಮ ಪೋಷಕರೊಂದಿಗೆ ಮನೆಗೆ ಹೋದರು. ಎಕ್ಸಾಮ್ ಹಾಲಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಆಯಿತು. ಮತ್ತೀಗ ಹಾಕಬಾರ್ದು, ಆ ವಿದ್ಯಾರ್ಥಿನಿಯರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಬೀರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ. ರಾಜ್ಯಾದ್ಯಂತ ಶಿರಾದ ಮೇನ್ ಜಂಕ್ಷನ್, ಮಧುಗಿರಿ ರೋಡ್, ಹಾಗೆ ದುರ್ಗಾ ರೋಡ್, ಐ ಬಿ ಸರ್ಕಲ್, ಸುಮಾರು 134 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಏನೈತೆ ಹಿಡಿದಿದೆ, ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತೇನು ಹೇಳಿದೆ. ಹಾಗಾಗಿ ಆಯ್ದ ಭಾಗಗಳು ಮಾತ್ರ